ಆಕಳು ಅಥವಾ ಗೋಮಾತೆ ಅನ್ನತಕ್ಕಂಥ ಒಂದು ತಾಯಿ ಸಮಾನ ಇರತಕ್ಕಂಥ ಆ ಮಾತೆಯ ಬಗ್ಗೆ ಮಾತಾಡಬೇಕಾಗಿದೆ. ಒಂದು ಕಡೆ ಇದನ್ನು ಭಾಳಷ್ಟು ಚರ್ಚೆಗೆ ಹೋದರೆ ಅನೇಕ ಪ್ರಶ್ನೆಗಳು ಉತ್ಪನ್ನ ಆಗ್ತವೆ. ಆದರೆ ಇವತ್ತಿನ ದಿವಸ ಅನೇಕ ಪ್ರಶ್ನೆಗಳು ಉತ್ಪನ್ನದ ಉತ್ತರಕ್ಕಿಂತಲೂ ನಾನು ಏನು ಕೇಳ್ತಾ ಇದ್ದೀನಿ ಬಯಸ್ತಾ ಇದ್ದೇವೆ ನಾವೆಲ್ಲ ಮಠಾಧೀಶರು ಅಥವಾ ಪೀಠಾಧೀಶರು ಅಂತಂದರೆ ಎಲ್ಲ ಧರ್ಮದವ್ರಿಗೂ ಹಾಲು ಬೇಕು. ಆ ಹಾಲು ಸಣ್ಣ ಮಗುವಿನ ಹಿಡ್ಕೊಂಡು ವಯೋವೃದ್ಧರ ತನಕನೂ ಕೂಡ ಎಲ್ಲರಿಗೆ ಆರೋಗ್ಯದಾದಂಥ ಒಂದು ಆಹಾರ. ಆ ಆಹಾರ ರಕ್ಷಣೆಗಾಗಿ ಏನಪ್ಪ ಅಂತಂದ್ರೆ ಗೋಹತ್ಯೆ ಇರ್ತಕ್ಕಂಥದ್ದು ರದ್ದು ಮಾಡಬೇಕು ಅಂತ ಏನು ಕಾನೂನು ವ್ಯವಸ್ಥೆ ಒಂದು ಮಾತಾಡ್ತಾ ಇದ್ದಾರೋ ಅದನ್ನು ಕೈಬಿಡಬೇಕಂತ ಒಂದೇ ಉದ್ದೇಶ. ಇನ್ನು ಮತಾಂತರ ಬಗ್ಗೆ ಮಾತಾಡಬೇಕಾದ್ರೆ ಇದು ಎಲ್ಲ ಧರ್ಮದ ಎಲ್ಲ ಜಾತಿಯ ಈ ಜಾತಾತೀತ ರಾಷ್ಟ್ರ ಇದು. ಈ ಜಾತಾತೀತ ರಾಷ್ಟ್ರದೊಳಗಿರ್ತಕ್ಕಂಥ ಒಂದು ವಿಚಾರ ಯಾವುದೋ ಒಂದು ಕಾರಣಾಂತರಕ್ಕಿಂತ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳು ಹೊರಗಡೆ ಮಾತಾಡಕ್ಕೆ ಬರಲ್ಲ, ಅದು ಅವರಿಗೆ ಬಿಟ್ಟಂಥ ಒಂದು ವಿಚಾರ. ಆದರೆ ಇದು ಧರ್ಮ ಶ್ರೇಷ್ಠ ಆ ಧರ್ಮ ಶ್ರೇಷ್ಠ ಅಂಥೇಳಿ ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ. ಆದರೆ ಇವತ್ತಿನ ಒತ್ತಾಯದಿಂದ ಕೆಲವೊಂದು ಕಡೆ ಮತಾಂತರ ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ನೌಕರಿ ಕೊಡಿಸ್ತೇವೆ, ವ್ಯವಸ್ಥೆ ಕೊಡಿಸ್ತೇವೆ, ದುಡ್ಡು ಕೊಡಿಸ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಮನೆ ಕೊಡಿಸ್ತೇವೆ, ಏನೆಲ್ಲ ಏನು ಆಮಿಷಗಳು ಒಡ್ಡಿ ಮತಾಂತರ ಮಾಡ್ತಾರಲ್ಲ, ಇನ್ನೊಂದು ಧರ್ಮವನ್ನು ಹಾಳು ಮಾಡಿ ಮತ್ತೊಂದು ಧರ್ಮ ಬೆಳೆಸ್ತಕ್ಕಂಥದ್ದು ಮಾನವೀಯತೆ ಮೌಲ್ಯ ಅಲ್ಲ. ತನ್ನ ಧರ್ಮ ತಾನು ರಕ್ಷಣೆ ಮಾಡ್ಕೋಬೇಕು, ಇನ್ನೊಂದು ಧರ್ಮದ ಬಗ್ಗೆನೂ ಪ್ರೀತಿ ಮಮತೆ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಒತ್ತಾಯ ಮತಾಂತರ ಸರಿಯಲ್ಲ ಅಂತ ಹೇಳಬೇಕಾಗ್ತದೆ ಅಷ್ಟೆ. ಹೋದು ಅಂತ ಏನಿಲ್ಲ, ಅದು ಕಾನೂನು ಅವ್ರ ಕೈ ಒಳಗದ. ಇವತ್ತು ಆಯ್ಕೆ ಮಾಡೋ ತನಕ ಮತ ಹಾಕೋ ತನಕ ನಮ್ಮ ಜವಾಬ್ದಾರಿ, ಮತ ಹಾಕಿದ ಬಳಿಕ ಆಯ್ಕೆ ಆದ ಬಳಿಕ ಅವರ ಜವಾಬ್ದಾರಿ. ಯಾವ ರೀತಿ ಮತ ಹಾಕೋ ತನಕ ನಮ್ಮ ಜವಾಬ್ದಾರಿ ಇದನ್ನು ಮುಂದೆ ಸಮಾಜದ ಎಲ್ಲರಿಗೂ ಒಳಿತಾಗಂಥ ರೀತಿ ಒಳಗೆ ನಾವು ಗಡುವು ಕೊಡುವುದಕ್ಕಿಂತ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಇದನ್ನು ಸರ್ವನಾಶ ಮಾಡಿದ್ದಾದ್ರೆ ಯಾವ ರೀತಿ ಇವತ್ತು ಗಿಡ ಮರಗಳನ್ನು ನಾಶ ಮಾಡಿ ಮಳೆ ಕಡಿಮೆ ಆಗ್ತಾ ಇದೆಯೋ ಆ ಸೃಷ್ಟಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಇದು ಕೊಡ್ತದೋ ಹಂಗೆ ಇವೆಲ್ಲನೂ ಕೂಡ ನಾವು ಗಡು ಅನ್ನೋದಕ್ಕಿಂತ ಇವೆಲ್ಲ ಸಂರಕ್ಷಣೆ ಮಾಡಿದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಗಡು ಅನ್ನೋದಕ್ಕಿಂತ ಕೈ ಬಿಡೋದು ಒಳ್ಳೆಯದಂತ ಹೇಳ್ತೀವಿ ಅಷ್ಟೇ. ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಆಲ್ರೆಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ಜಾರಿ ಮಾಡಲಾಗಿದೆ. ಮಾಡಿರುವಂಥ ಕಾಯ್ದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರದೊಳಗೆ ಆ ಕಾಯ್ದೆಯನ್ನು ನಾವು ವಾಪಸ್ ತಗೊಳ್ತೀವಿ. ಗೋ ಹತ್ಯೆ ನಿಷೇಧ ಕಾಯ್ದೆ ಮತ್ತು ಮತಾಂತರ ಕಾಯ್ದೆಯನ್ನು ನಾವು ವಾಪಸ್ ತಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ರಾಜಕೀಯ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ. ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾಯಕರೆಲ್ಲ ಹೇಳ್ತಾ ಇದ್ದಾರೆ. ನಾವು ಏನು ಒತ್ತಾಯ ಮಾಡ್ತೀವಿ ಅಂತಂದ್ರೆ ಈಗ ಜಾರಿಗೆ ಬಂದಿರುವಂಥ ಕಾನೂನನ್ನು ವಾಪಸ್ ತಗೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದರೆ ಇಂಥ ಕಾಯ್ದೆಗಳನ್ನು ವಾಪಸ್ ತಗೊಂಡಿವಿ ಅಂತಂದ್ರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸ್ಬೇಕಾಗ್ತದೆ. ಯಾಕೆ ಸಮಸ್ಯೆ ಎದುರಿಸ್ಬೇಕಾಗ್ತದೆ ಅಂದ್ರೆ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಈಗೆಲ್ಲರೂ ಕೂಡ ನಾವು ಶಾಂತಿಯಿಂದ ಅದೀವಿ. ಇದೇ ರೀತಿಯಾಗಿ ಮುಂದುವರಿಬೇಕಾಗಿತ್ತು ಅಂದರೆ ಕೆಲವು ಕಾನೂನುಗಳು ಈಗಿನ ಸಂದರ್ಭ ಅಲ್ಲ, ಮುಂದಿನ ಸಂದರ್ಭಕ್ಕಾಗಿ ಈಗ ಅವುಗಳನ್ನು ಜಾರಿ ಮಾಡಬೇಕಾಗ್ತದೆ. ಅದರ ಸಲುವಾಗಿ ಈಗ ಜಾರಿಯಾಗಿರುವಂಥ ಕಾನೂನುಗಳು ಗೋ ಹತ್ಯೆ ಕಾಯ್ದೆ ನಿಷೇಧ ಕಾಯ್ದೆ ಮತ್ತು ಮತಾಂತರ ನಿಷೇಧ ಕಾಯ್ದೆ ಈಗಿನ ಪೀಳಿಗೆಗಲ್ಲ ಅಂದ್ರೂ ಕೂಡ ಮುಂದಿನ ಪೀಳಿಗೆಗೆ ಇದರ ಅವಶ್ಯಕತೆ ಭಾಳ ಅದ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆ ಕಾಯ್ದೆಗಳನ್ನು ಜಾರಿಗೆ ಮಾಡಿರುವಂಥ ಕಾಯ್ದೆಗಳು ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮುಂದುವರೆಸಬಾರದು. ಅವುಗಳನ್ನು ಏನು ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀವಿ ಅನ್ನುವಂಥ ಮಾತುಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ಮುಂದುವರಿಬಾರದು. ಅವು ಕಾನೂನುಗಳು ಯಥಾರೀತಿಯಾಗಿ ಜಾರಿಯಾಗೆ ಉಳಿಬೇಕು ಅನ್ನುವಂಥ ಒಂದು ಮಠಾಧೀಶರ ಆಗ್ರಹ. ಅದರ ಜೊತೆಗೇನು ಅಂತ ಕೇಳಿದರೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ತೆಗೆಯೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ಈ ಧರ್ಮದ ಆಧಾರದೊಳಗೆ ಅದರ ಜೊತೆಗೆ ವೈಜ್ಞಾನಿಕವಾಗಿ ಹೇಳಬೇಕಾಗಿತ್ತು ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ಜೀವಿಗೂ ಕೂಡ ಒಂದಕ್ಕೊಂದು ಸಂಬಂಧಗಳದ. ನಾವು ಆರೋಗ್ಯವಂತರಾಗಿ ಬದುಕಬೇಕಾಗಿತ್ತು ಅಂದರೆ ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿ ಪಶುಗಳು ಎಲ್ಲವೂ ಕೂಡ ಇದ್ದಾಗ ಮಾತ್ರ ಈ ಪ್ರಕೃತಿ ಸಮತೋಲನದಿಂದ ಇರಲಿಕ್ಕೆ ಸಾಧ್ಯ ಅದ. ನಾವು ಪ್ರಾಣಿಗಳನ್ನು ಹತ್ಯೆ ಮಾಡೋದರಿಂದ ಈ ಸಮತೋಲನ ವ್ಯತ್ಯಾಸ ಆಗ್ತದೆ, ಮುಂದೊಂದು ದಿನ ನಮ್ಮ ಪೀಳಿಗೆಗೆ ಭಾಳ ದೊಡ್ಡ ಪರಿಣಾಮ ಆಗ್ತದೆ. ಅದಕ್ಕೋಸ್ಕರ ಜಾನುವಾರು ಕಾನೂನು ಹತ್ಯೆ ಏನದಲ್ಲ ಆ ಕಾನೂನನ್ನು ಯಾವುದೇ ಕಾರಣಕ್ಕೂ ಅವರು ವಾಪಸ್ ತಗೊಳ್ಬಾರದು. ಯಾಕೆ ಅಂತಂದರೆ ಈ ಸರ್ಕಾರದಲ್ಲಿರುವಂಥ ಎಷ್ಟೋ ಜನ ನಾವು ಗೋ ಹತ್ಯೆಯನ್ನು ನಿಷೇಧ ಕಾನೂನನ್ನು ವಾಪಸ್ ತಗೊಳ್ತೀವಿ ಅನ್ನುವಂಥ ಎಷ್ಟೋ ಜನ ನಾಯಕರು ಪ್ರತಿದಿನ ತಮ್ಮ ಮನೆಗೆ ವಿಭೂತಿಯನ್ನು ಹಚ್ಚುವಂಥ ನಾಯಕರು ಇದರ ಬಗ್ಗೆ ಜಾಗೃತಿಯನ್ನು ವಹಿಸ್ಕೊಳ್ಬೇಕು. ಯಾರೋ ನಾಲ್ಕು ಜನ ನಾಯಕರಾದ್ರೆ ಮಾತಾಡಕತ್ತಾರ ಅಂತಂದರೆ ಉಳಿದಿರುವಂಥ 100 ಜನ ಶಾಸಕರು ಇದರನ್ನು ಒಪ್ಕೊಳ್ಬಾರದು ಅಂತೇಳಿ ನಮ್ಮ ನಾಯಕರಿಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಕ್ರಮ ಕೈಗೊಳ್ಳೋದಲ್ಲ, ಅದರ ಪರಿಣಾಮವನ್ನು ಈಗ ನಾವು ಒಬ್ಬರೇ ಅಂತಲ್ಲ, ಸ್ವಾಮಿಗಳಂತಲ್ಲೇ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಭಾಳಷ್ಟು ಜನರಿಗೆ ಇದರಿಂದ ಏನಂತಂದರೆ ನಾವು 4 ಜನ ಬಂದು ಮಾತಾಡ್ಬೋದು, ಆದರೆ ಭಾಳಷ್ಟು ಜನರ ಭಾವನೆಯೊಳಗೆ ಅದನ್ನು ತಗೊಳ್ಬಾರದು ಅನ್ನುವಂಥ ವಿಚಾರ ಅದ.
ನಾಲ್ಕು ಜನ ಅಲ್ಲ, ಪ್ರತಿಯೊಬ್ಬ ಭಾಳಷ್ಟು ಜನ 90% ಜನರಲ್ಲಿ ಆ ಕಾನೂನುಗಳನ್ನು ಜಾರಿಯಾಗಿರಬೇಕು ಅಂಥೇಳಿ ಅಭಿಪ್ರಾಯ ಅದ. ಒಂದು ವೇಳೆ ಅದರ ವಿರುದ್ಧವಾಗಿ ಅವರು ತಕ್ಕೊಂಡ್ರು ಅಂದ ರಾಜಕೀಯ ಅವರ ಮುಂದಿನ ಭವಿಷ್ಯ ಭಾಳ ಕಷ್ಟಕರ ಆಗ್ತದೆ. ಅದನ್ನು ಅವರೇ ವಿಚಾರ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಬೇರಬೇಕಾಗಿತ್ತು ಅಂದರೆ ಬರೀ ಒಂದು ಧರ್ಮದವರು ಹೋಟ್ನಿಂದ ಬಂದಿಲ್ಲ, ಎಲ್ಲ ಜನರು ಹೋಟ್ ಹಾಕಿದಾರಂತ ಬಂದಾರ. ಅದನ್ನು ಅವರು ಅರ್ಥ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಅರ್ಥಕೊಂಡು ನಡೆಯುವಂಥ ಹೆಜ್ಜೆಯನ್ನು ಸರ್ಕಾರ ಇಡಬೇಕಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇವೆ.